ಅಯೋಧ್ಯೆ ಆಯಿತು, ಕಾಶಿ ಕೇಸ್ ಕೋರ್ಟ್ನಲ್ಲಿದೆ, ಮಥುರಾ ಜಾಮಿಯಾ ಮಸೀದಿ, ಈಗ ಕುತುಬ್ ಮಿನಾರ್. ಕುತುಬ್ ಮಿನಾರ್ನ ಸನ್ವೇಷಣೆಗಾಗಿ, ಸತ್ಯಾನ್ವೇಷಣೆಗಾಗಿ ಶುರುವಾಗಿರುವಂಥದ್ದು ಕೆಲಸ. ಗಾಲಡಿ ಗಮನಿಸಿದ್ರಿ, ಅಯೋಧ್ಯೆ ವಿಚಾರ ಎಷ್ಟು ವರ್ಷಗಳ ಕಾಲ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದು ನಂತರ ಸೆಟ್ಲ್ ಆಯಿತು ಅಂತ. ಈಗ ಮಥುರಾ ಜಾಮಿಯಾ ಮಸೀದಿ ಹಾಗೆ ಕುತುಬ್ ಮಿನಾರ್ ವಿಚಾರ ಕೂಡ ಚರ್ಚೆಗೆ ಬಂದಿರುವಂಥದ್ದು. ಕುತುಬ್ ಮಿನಾರ್ ಸತ್ಯಾನ್ವೇಷಣೆಗೆ ಶುರುವಾಗಿದೆ ಕೆಲಸ. ದೇಗುಲಗಳ ಧ್ವಂಸವನ್ನ ಮಾಡಿ ಕುತುಬ್ ಮಿನಾರ್ ಕಟ್ಟಿದ್ದಂತೆ ಹಿಂದೂ ಸಂಘಟನೆಗಳ ವಾದಕ್ಕೆ ಪುಷ್ಟಿ ಕೊಟ್ಟಿದೆ ಕೇಂದ್ರ ತಂಡ. ಕೇಂದ್ರ ಪುರಾತತ್ವ ಇಲಾಖೆಗೆ ಉತ್ಖನನವನ್ನ ನಡೆಸಲಿಕ್ಕೆ ಸಿಕ್ಕಿದೆಯಂತೆ ಆದೇಶ. ಉತ್ಖನನವನ್ನ ಮಾಡಲಿಕ್ಕೆ ಆದೇಶವನ್ನ ಕೂಡ ಮಾಡಲಾಗಿದೆ. ಸದ್ದಿಲ್ಲದೆ ಕುತುಬ್ ಮಿನಾರ್ನಲ್ಲಿ ಕೇಂದ್ರ ತಂಡದ ಅಧ್ಯಯನವನ್ನ ಮಾಡಲಾಗಿದೆ. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಗೋವಿಂದ ಟೀಮ್ನಿಂದ ಅಧ್ಯಯನವನ್ನ ಮಾಡಲಾಗುತ್ತೆ. ಶೀಘ್ರದಲ್ಲೇ ಭಾರತೀಯ ಪುರಾತತ್ವ ಇಲಾಖೆಯಿಂದ ಉತ್ಖನನ ನಡೆಯಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದೇಶ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ಹಿಂದೆಯೂ ಕೂಡ ಹಲವು ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ದು, ಜೈ ಶ್ರೀರಾಮ್ ಘೋಷಣೆಯನ್ನು ಮೊಳಗಿಸಿದ್ದು, ಹನುಮಾನ್ ಚಾಲಿಸಾವನ್ನ ಕುತುಬ್ ಮಿನಾರ್ ಎದುರು ಪಟ್ಟಣವನ್ನ ಕೂಡ ಮಾಡಿದ್ದು. ಕಳೆದ ಒಂದು ವಾರದಿಂದ ಪ್ರತಿಭಟನೆಗಳು ನಡೆದಿವೆ. ಇದರ ಬೆನ್ನಲ್ಲೇ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಅಧಿಕಾರಿಗಳು, ಪುರಾತತ್ವ ಇಲಾಖೆ ಅಧಿಕಾರಿಗಳು, ಇತಿಹಾಸಕಾರರು ಎಲ್ಲರೂ ಕೂಡ ನಿನ್ನೆ ಒಟ್ಟಿಗೆ ಬಂದು ಕುತುಬ್ ಮಿನಾರ್ ಬಗ್ಗೆ ಅಧ್ಯಯನವನ್ನ ಮಾಡಿ ಹೋಗಿದ್ದಾರೆ. ಹೀಗಾಗಿ ಅಯೋಧ್ಯೆ ಜ್ಞಾನವ್ಯಾಪಿ ಮಾದರಿಯಲ್ಲೇ ಕುತುಬ್ ಮಿನಾರ್ನಲ್ಲೂ ಕೂಡ ಧರ್ಮ ಸಂಘರ್ಷ ನಡೆಯುತ್ತಾ ಅನ್ನುವಂಥ ಕುತೂಹಲ ರಾಷ್ಟ್ರ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ.